ನಾನು ಹೊರಟೆ ಅಂತ ಹರಟೆ ಶುರು ಮಾಡಿದ್ರೆ ಗೊತ್ತಲ್ಲ ಏನೋ ಏನೋ. ಎಲ್ರಿಗೂ ನಮಸ್ಕಾರ. ದಾಸಪುರಂದರ ಧಾರಾವಾಹಿಯ ಈ ಒಂದು ವಿಶೇಷ ಸಂಚಿಕೆ ಅಂತ ನೀವು ಅನ್ಕೋಬಹುದು, ಅಥವಾ ಇದರ ಒಂದು ಸ್ಪೆಷಲ್ ಬಿಟ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಶ್ರೀನಿವಾಸ ನಾಯಕನ ಫ್ಯಾಮಿಲಿ ನಮ್ಮ ಕುಟುಂಬಕ್ಕೆ ನಿಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೋಬೇಕು ಅಂತ ನನಗೆ ತುಂಬ ಆಸೆ ಆಗಿದೆ. ಮೊದಲನೇದಾಗಿ ನಾನು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಬದಲು ನಮ್ಮ ಫ್ಯಾಮಿಲಿ ಪೂರ್ತಿ ಇಂಟ್ರೊಡ್ಯೂಸ್ ಆದಮೇಲೆ ನನ್ನ ಬಗ್ಗೆ ನಾನು ಸ್ವಲ್ಪ ಹೇಳ್ಕೊತೀನಿ. ಈಗ ಶುರು ಮಾಡೋದಕ್ಕೆ ಪ್ರತಿಯೊಬ್ಬರ ಹತ್ರ ಹೋದಾಗ ಅವರ ಪೂರ್ತಿ ಹೆಸರು, ವಿಳಾಸ, ಗೋತ್ರ ಎಲ್ಲ ಅವ್ರು ಹೇಳ್ಕೋತಾರೆ. ಅವ್ರ ಬಗ್ಗೆ ಒಂದು ಸಣ್ಣ ವಿಷಯ ನಾನು ಆಮೇಲೆ ತುಂಬ್ತೀನಿ. ರೆಡಿ? ನನ್ನ ಹೆಸರು ಅಮೂಲ್ಯ ಭಾರದ್ವಾಜ್. ನಾನು ಈ ಸೀರಿಯಲಲ್ಲಿ ಸರಸ್ವತಿ ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ, ಶ್ರೀನಿವಾಸ ನಾಯಕನ ಹೆಂಡತಿ ಪಾತ್ರ. ಸರಸ್ವತಿಯವರು ಅನ್ನಪೂರ್ಣ ದೇವಿ ಅಂತ ಸೆಟ್ನಲ್ಲಿ ತುಂಬ ಫೇಮಸ್ಸು. ಮೈಸೂರಿಗೆ ಹೋದಾಗೆಲ್ಲ ನಮಗೇನೋ ಒಂದು ತಿಂಡಿ ತಿನಿಸು ಮಾಡ್ಕೊಂಡು ಬಂದೇ ಇರ್ತಾರೆ. ಬೆಂಗಳೂರಲ್ಲಿ ಇದ್ದಾಗಲೂ ಮಾಡ್ಕೊಂಡು ಬನ್ನಿ ಅಂತ ನಾನು ಈ ಮೂಲಕ ಅವ್ರಿಗೆ ಹೇಳ್ತಾ ಇದ್ದೀವಿ. ಖಂಡಿತ ಮಾಡ್ಕೊಂಬರ್ಬೇಕಾಗಿ ವಿನಂತಿ. ಇವರು ಸೇರಿಸ್ತಾರೆ ಅಗತ್ಯವಾಗಿ ನೀವೆಲ್ಲ ಕೇಳಬೇಕಾದ್ದು ಆಗಲಿ. ಮುಂದೆ ಹಾಗೆ ಮುಂದುವರಿತಾ, ನನ್ನ ಹೆಸರು ದೀಪಾ, ನಾನಿಲ್ಲಿ ಕೃಷ್ಣವೇಣಿ ಪಾತ್ರನ ಮಾಡ್ತಾ ಇದ್ದೀನಿ. ನೋಡಕ್ಕೆ ಮಾತ್ರ ಅಯ್ಯೋ ಪಾಪ, ಆದರೆ ಸೆಟ್ಟಲ್ಲೆಲ್ಲ ಹಾಗೆ ಅನ್ಕೋಬೇಡಿ. ಮುಂದಿನ ವಿಷಯ ಹೇಳಿದ್ರೆ ನನಗೆ ಬೀಳ್ತಾವೆ. ಮೊದಲೇ ಅತ್ತೆ ಭಾವಿ ಬೇಡ, ಮುಂದಕ್ಕೆ ಹೋಗೋಣ. ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಮೋಹನ್. ದಾಸಪುರಂದರ ಧಾರಾವಾಹಿಯಲ್ಲಿ ನಾನು ನನ್ನ ಪ್ರೀತಿಯ ಮೊಮ್ಮಗನ ಅಂದರೆ ಶ್ರೀನಿವಾಸನ ಅಜ್ಜಿ ಪಾತ್ರ ಮಾಡ್ತಾ ಇದ್ದೀನಿ. ಓಕೆ, ಮೇಡಮ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಶಿ ಇಸ್ ಅ ಪವರ್ ಹೌಸ್. ಸೆಟ್ನಲ್ಲಿ ಯಾವುದೇ ಕ್ಷಣದಲ್ಲಿ ಏನೇ ಆಗಬೇಕಾದ್ರೂ ಮೂಲ ಕಾರಣ ಅಜ್ಜಿನೇ, ಏನೂ ಡೌಟ್ ಇಲ್ಲ. ಒಳ್ಳೇದಾದರೆ ಮಾತ್ರ, ಕೆಟ್ಟದಾದರೆ ನಾನೇ ಕಾರಣ ಅಲ್ವಾ ಅಜ್ಜಿ? ಹೌದು ಕಣಪ್ಪ. ಹ್ಞೂ, ಬನ್ನಿ ಮುಂದೆ ಬರೆಯೋಣ. ನಮಸ್ಕಾರ, ನಾನು ಲಕ್ಷ್ಮೀ ನಾಡಗೋಡು. ದಾಸಪುರಂದರದಲ್ಲಿ ಶೇಷಮ್ಮ ಅನ್ನೋ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಶಾಂತಮ್ಮನ ಆಪ್ತ ಗೆಳತಿ ಮತ್ತು ಪುರಂದರನ ಶ್ರೀನಿವಾಸನ ಪರವಾಗಿನೇ ಮಾತಾಡುವಂಥ ಕ್ಯಾರೆಕ್ಟ್ರು. ಅದೇ ನಾ ಹೇಳದ್ನಲ್ಲ, ಏನೇ ಆದರೂ ಸೆಟ್ನಲ್ಲಿ ಸೀರಿಯಲ್ನಲ್ಲಿ ಎಲ್ಲ ನಮ್ಮ ಅಜ್ಜಿ ಇದೆ ಅಂತ. ಹಾಗೆ ನಮ್ಗೆ ಸಾಥ್ ಕೊಡೋಕ್ಕೆ ಆ ಕಡೆ ಅಜ್ಜಿ ಶೇಷಮ್ಮ ಅಜ್ಜಿ ಅಂತ ಈ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್ ಇಟ್ಕೊಂಡು ಸೀರಿಯಲಿಗೆ ಬಂದಿದ್ದಾರೆ, ಹಾಗೆ ನಮ್ಗೆ ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಮ್ಮ. ಗೋಯಿಂಗ್ ಅಹೆಡ್, ಗೋಯಿಂಗ್ ಅಹೆಡ್. ಹಾಂ ಕೇಳಿ. ಅಲ್ಲ ಹೆಸರೇಳಪ್ಪ. ನಮಸ್ತೆ, ನನ್ನ ಹೆಸರು ಪ್ರಭುರಾಜ್. ನಾನು ಈ ದಾಸಪುರಂದರದಲ್ಲಿ ಶ್ರೀನಿವಾಸ ನಾಯಕನ ಮಾವ ಮೇಲ್ನೋಟಕ್ಕೆ, ಬಟ್ ಎಲ್ಲರಿಗೂ ಸಂಬಂಧ ಇರೋ ಏಕೈಕ ಪಾತ್ರ ಇದು. ಎಲ್ಲ ಪಾತ್ರಕ್ಕೂ ಒಂದಲ್ಲ ಒಂದು ರೀತಿ ಸಂಬಂಧ, ಒಂದಲ್ಲ ಒಂದು ರೀತಿ ಅಟ್ಯಾಚ್ಮೆಂಟ್ ಇರುತ್ತೆ. ಆ ಥರ ಸ್ಪೆಷಲ್ ಪಾತ್ರ ನಂದು. ಎಷ್ಟು ಸ್ಪೆಷಲ್ಲು ಅಂದರೆ ಗಡ್ಡ ಮೀಸೆನ ಒಂದೇ ದಿವಸಕ್ಕೆ ತೆಗೆದುಬಿಟ್ರು ಅಂತ ತುಂಬ ಬೇಜಾರು ಮಾಡ್ಕೊಂಡಂಥ ಪಾತ್ರ. ತೆಗೆದಿದ್ದಲ್ಲ, ಒಂದೇ ದಿನಕ್ಕೆ ಬಿಡಿಸಿದ್ದು, ಬಂದಿದ್ದು. ಇದು ಈ ಥರ ಸನ್ನಿವೇಶಗಳು ತುಂಬ ನಡೆದಿರೋದ್ರಿಂದ ಈಗೀಗ ನಮ್ಮ ಜೊತೆ ತಮ್ಮ ಭಾವನೆಗಳನ್ನು ಹಂಚ್ಕೋತಾ ತುಂಬ ಎಲ್ಲರೂ ನಗಿಸ್ತಾ ಇದ್ದಾರೆ. ಆಮೇಲೆ ಏನೇ ಆದರೂ ಯಾರನ್ನು ಬಿಟ್ಟು ಇವ್ರು ಊಟ ಅಂತೂ ಮಾಡಲ್ಲ. ಹೌದಪ್ಪ, ಎಲ್ಲರಿಗೂ ಕಾಯ್ದು ಊಟ ಮಾಡ್ತಾರೆ. ಸುಬಣ್ಣ ಅವರು ಫಸ್ಟ್ ಒಂದ್ಸಲಿ ಮಾಡಿ ಟೇಸ್ಟ್ ನೋಡಿ ಹೊಟ್ಟೆ ತುಂಬಿದ್ಯಾ ತುಂಬುತ್ತಾ ಅಂತ. ಎಲ್ಲರ ಬಗ್ಗೆನೂ ತುಂಬ ಕಾಳಜಿ, ಒಂದ್ಸಲಿ ಎಲ್ಲಾದನ್ನು ಟೇಸ್ಟ್ ಮಾಡಿ ಆಮೇಲೆ ಕಾಯ್ತಾ ಇರ್ತಾರೆ. ನಿಮಗೋಸ್ಕರ ಕಾಯ್ತಾ ಇದ್ವಿ, ನಿಮಗೋಸ್ಕರ ಕಾಯ್ತಾ ಇದ್ವಿ ಎಲ್ಲರಿಗೂ ಹೇಳ್ತಾರೆ. ಮೊದಲು ತಟ್ಟೆಗೆ ಹಾಕಿ ಸರಿಯಾಗಿ ಬಾರಿಸಿರ್ತಾನೆ, ಆಮೇಲೆ ಅಯ್ಯೋ ನೀವು ಬರ್ಲಿಲ್ಲ ಅದಕ್ಕೆ ಕಾಯ್ತಾ ಕೂತಿದ್ದೀನಿ, ಖಾಲಿ ತಟ್ಟೆ ಬನ್ನಿ ಬನ್ನಿ ಅಂತಾನೆ. ಸೊ ನಮ್ಮ ಸೆಟ್ಟಿನ ಶಬರಿ ಅನ್ಕೋಬಹುದು. ಮುಂದೆ ಬರೆಯೋಣ. ಬರ್ಲಿ. ಏನಾಗಿದೆ, ಅವರು ರವೆ ಉಂಡೆ ತಂದುಕೊಡ್ತೀನಿ ಅಂತ ನನಗೆ ಮೈಸೂರಲ್ಲಿ ಹೇಳಿದರು. ಅವರು ರವೆ ಉಂಡೆನೂ ತಂದುಕೊಟ್ಟಿಲ್ಲ, ಅದು ನನಗೆ ಕನ್ಸಲ್ಲೆಲ್ಲ ಬರೋಕ್ಕೆ ಕಾಡಕ್ಕೆ ಶುರು ಆಗಿಬಿಟ್ಟಿದೆ. ರವೆ ಉಂಡೆ ಅಂತ ಹೇಳಿ ಎಷ್ಟು ಆಸೆ ಉಟ್ಕೊ, ಯಾಕಂದ್ರೆ ನನ್ನ ಫೇವ್ರೆಟ್ ತಿಂಡಿ ಅದು, ತಂದುಕೊಡ್ಲಿಲ್ಲ. ಆಮೇಲೆ ಇನ್ನೂ ಏನೇನೋ ಹೇಳಿ ಈ ಥರ ಆಸೆ ಹುಟ್ಟಿಸಿ ತಂದುಕೊಡ್ತಾ ಇಲ್ಲ. ಇಲ್ಲಿ ಬರೀ ಎಲ್ಲರಿಗೂ ತಿಂಡಿ ಕೊಟ್ಟು ನನಗೂ ಶ್ರೀನಿವಾಸ ನಾಯಕರಿಗೂ ಯಾಮಾರಿಸ್ತಾ ಇದ್ದಾರೆ ಇವರು. ನಾನು ತಂದಿದ್ದೆ, ಆದರೆ ಅವತ್ತಿನ ದಿನ ನೀವು ಬಂದಿರಲಿಲ್ಲ. ಇಲ್ಲ, ನನ್ನ ಡೇಟ್ಸ್ನ ಕರೆಕ್ಟಾಗಿ ಕೇಳಿಕೊಂಡು ಯಾವತ್ತು ಬರಲ್ಲ ಇವನು ಅಂತ ತಿಳ್ಕೊಂಡು ನಾವು ಇಬ್ಬರು ಇಲ್ಲದೇದಾಗ ಮಾತ್ರ ತರ್ತಾರೆ. ಈ ಸಮಸ್ಯೆಯನ್ನು ನಾನು ಗಂಭೀರವಾಗಿ ಪರಿಗಣಿಸಿ ಇದಕ್ಕೆ ಒಂದು ಡೆಫಿನೆಟ್ ಸೊಲ್ಯೂಷನ್ ಅಂತ ಕೊಡ್ತೀವಿ. ರವೆ ಉಂಡೆ ತರಿಸೋಣ. ಮಾತಾಡಲೇಬೇಕು. ನನ್ನ ಮೊಮ್ಮಗ ಶ್ರೀನಿನ ಬುಟ್ಟಿಗೆ ಹಾಕ್ಕೊಳ್ಳೋಕ್ಕೆ ಈ ಹುಡುಗಿ ಮೈಸೂರಿಂದ ನಿನ್ನೆ ಬರ್ತಾ ಕಾಶಿ ಹಲ್ವಾ ಮಾಡ್ಕೊಂಡ್ಬಂದಿದ್ದಾಳೆ. ಶೂಟಿಂಗ್ ನಾಳೆ ಬರ್ತೀವಿ ಅನ್ನುವಾಗ ಪ್ರೊಡಕ್ಷನ್ ಮ್ಯಾನೇಜರ್ ಕಾಲ್ ಮಾಡ್ತಾರೆ, ನಾಳೆ ಯಾರ್ಯಾರು ಇದ್ದಾರೆ ಸರ್ ಅಂತ ಕೇಳೋಕ್ಕಾಗಲ್ವೇ? ಕೇಳಿಲ್ಲ, ಯಾಕೆಂದರೆ ನನಗೆ ಯಾಕೆ ಕೊಡಬೇಕು ಈ ಮುದುಕಿಗೆ? ಮೊದಲು ಶ್ರೀನಿ ಕೊಟ್ಟು ಬುಟ್ಟಿಗೆ ಹಾಕೊಳ್ಳೋಣ ಅಂತ ಈ ಥರ. ಇಲ್ಲ ಜಿ, ಆ ಥರ ಆಗಲೇ ಇಲ್ಲ. ನನಗೆ ಏನಾಗೋಯ್ತು ಅಂದರೆ ನಿಮ್ಮನ್ನು ಬಿಟ್ಟು ತಿನ್ನೋದು ಬೇಡ ಅಂತ ಹೇಳಿ ನಾನು ಕಾಶಿ ಅಲ್ವಾ ತಿಂದಿಲ್ಲ. ಕೇಳಿ ನೋಡಿ, ಇದು ನನ್ನ ಮೊಮ್ಮಗ ಅಂದರೆ
ಶ್ರೀನಿವಾಸ ನಾಯಕರು ಸ್ವಲ್ಪ ಡಯಟ್ ಅಲ್ಲಿ ಇದಾರೆ, ಅದಕ್ಕಾಗಿ ತಿಂದಿಲ್ಲ ಅಷ್ಟೇ. ಹೋಗ್ಲಿ ಬಿಡಿ, ಹೋಗ್ಲಿ ಬಿಡಿ, ನಾನು ನಿಮ್ ಪ್ರೀತಿಯ ಶ್ರೇಯ. ದಾಸಪುರಂದರಲ್ಲಿ ಸರಸ್ವತಿ ತಂಗಿ ಪಾತ್ರ ಮಾಡ್ತಿದ್ದೀನಿ, ಸಾವಿತ್ರಿ. ಸತ್ಯವಾನ್ ಸಾವಿತ್ರಿ. ಸೊ ಓಹೋ, ಡ್ಯಾಡಿ ಲವ್ ಬೇರೆ ಶುರುವಾಗ್ತಾ ಇದೆ. ಆಗಲಿ. ಸೊ ಚೋಟು ಪಟಾಕಿ ಅಂತ ನಮ್ಮ ಇಡೀ ಸೆಟ್ಟಲ್ಲಿ ಇವಳೆ ಫೇಮಸ್ಸು. ಎಲ್ಲ ರೀತಿಯಲ್ಲೂ ಅಜ್ಜಿಗೆ ಥರ ಸಾಥ್ ಕೊಡೋದು ಅಥವಾ ಕುಮ್ ಕೊಡೋದು ಇವಳೇನೆ ಅಂತ ನಮ್ಗನ್ಸತ್ತೆ. ಆ್ಯಂಡ್ ಸ್ಪಿರಿಟ್ ಆಫ್ ದ ಫ್ಯಾಮಿಲಿ ಈಸ್ ಹಿಯರ್. ಎಲ್ರಿಗೂ ನಮಸ್ಕಾರ, ನಾನು ಎನ್ ಟಿ ರಾಮಸ್ವಾಮಿ. ಈ ದಾಸಪುರಂದರ ಧಾರಾವಾಹಿಯಲ್ಲಿ ನಾನು ಶ್ರೀನಿವಾಸ ನಾಯಕರ ಮಾವನ ಪಾತ್ರ ಮಾಡ್ತಾಯಿದ್ದೀನಿ, ಅಂದರೆ ಪುರಂದರ ದಾಸರ ಮಾವನ ಪಾತ್ರ ಮಾಡ್ತಾಯಿದ್ದೀನಿ. ಹಾಸ್ಯಭರಿತ ಪಾತ್ರ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಎರಡೂ ಮುತ್ತುಗಳ ನಡುವೆ ನಿಂತು ನಿಮ್ಮ ಮುಂದೆ ಮಾತಾಡ್ತಾ ಇದ್ದೀನಿ. ಈಗ ಈ ಮೂರು ಮುತ್ತುಗಳ ಬಗ್ಗೆ ಸ್ವಲ್ಪ ವಿಶ್ಲೇಷಣೆ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮೂರನೇ ಮುತ್ತಿನ ಬಗ್ಗೆನೂ ಮಾತಾಡಬೇಕು, ಈ ಥರ ಕಾಳಜಿ. ಮೂರನೇ ಮುತ್ತು ಹೊರಗೋಗಿದೆ, ಅದು ನನ್ನ ಮೊದಲನೇ ಮುತ್ತು ನನ್ನ ಗಂಡು ಮಗ, ಅದು ಮೊದಲನೇ ಮುತ್ತು ಹೊರಗೋಗಿದೆ. ಇದು ನನ್ನ ಎರಡನೇ ಮುತ್ತು, ಇದು ನನ್ನ ಮೂರನೇ ಮುತ್ತು. ಒಂದೊಂದು ಒಂದೊಂದು ಮುತ್ತು ಕಣೆ ವೇಣಿ, ಎಂಥ ಮಕ್ಕಳಿಗೆ ಜನ್ಮ ಕೊಟ್ಬಿಟ್ಟಿಯೇ ಬಾವು ಚಟಾಕ್. ಹೇಯ್, ನನ್ನನ್ನು ಬಿಟ್ಟು ಏನಾದರೂ ಮುಂದೆ ಬರೆದ್ರೆ ಗೊತ್ತಲ್ಲ, ನಾನು ಹೊರಟೆ ಅಂತ ಹರಟೆ ಶುರು ಮಾಡಿದ್ರೆ ಗೊತ್ತಲ್ಲ. ಏನೋ ಏನೋ ಹೀಗಿದೆ ನಮ್ಮ ಪರಿವಾರ. ನೀವೆಲ್ಲರೂ ಸೀಕ್ರೆಟ್ ಏನಿಲ್ಲ, ನಮ್ದು ಸೀಕ್ರೆಟ್ ಏನಿಲ್ಲ. ಸೀಕ್ರೆಟ್ ಅಂತಂದ್ರೆ ಅದು ನಿಜವಾಗ್ಲು ತುಂಬ ಹೆಮ್ಮೆ ಆಗತ್ತೆ ನನ್ಗೆ ಆ ವಿಷಯದ ಬಗ್ಗೆ ಮಾತಾಡತ್ತೆ, ದೀಪಕ್ ಬಗ್ಗೆ. ಈ ದಾಸಪುರಂದರ ಧಾರಾವಾಹಿಗೋಸ್ಕರ ಹೆಚ್ಚು ಕಮ್ಮಿ ಒಂದು 11 ತಿಂಗಳಾಗಿರ್ಬೋದು ಅಲ್ಲಿನಿಂದ ಇಲ್ಲಿನವರೆಗೂ ಇವತ್ತಿನವರೆಗೂ ನಮ್ಮ ದೀಪಕ್ಕು ಒಂದು ಹೊತ್ತು ಊಟ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ನಾವೆಲ್ಲರೂ ಹೆಮ್ಮೆ ಪಡೋ ವಿಷಯ. ನಾವು ಕೇಳಿರೋದು ಸಿನಿಮಾಗಳಿಗೆ ಒಂದು ಒಳ್ಳೆ ಕ್ಯಾರೆಕ್ಟರ್ಗಳಿಗೆ, ಹೀರೋ ಕ್ಯಾರೆಕ್ಟರ್ಗಳಿಗೆ ಸಿಕ್ಸ್ ಪ್ಯಾಕ್ ಮಾಡೋದಾಗಲಿ, ಡಯಟ್ ಮಾಡೋದಾಗಲಿ, ಈ ಥರ ಒಂದು ಡ್ರಾಪು ನೀರು ಕುಡಿದಿದ್ದಾಗೆ, ಈ ಥರ ನಮ್ಮ ಫ್ಯಾಮಿಲಿಲಿ ನಮ್ಮ ಶರಣ್ ಆಗಿರ್ಬೋದು, ಇವೆಲ್ಲ ನಾವು ನೋಡಿದ್ದೀವಿ ಕೇಳಿದ್ದೀವಿ. ಅದೆಷ್ಟು ಕಷ್ಟ ಅನ್ನೋದು ಒಂದು ಸಿನಿಮಾಗೆ. ಸಿನಿಮಾ ಅಂದರೆ ನಿಮಗೆ ಒಂದು ತಿಂಗಳು ಒಂದು ಶೂಟಿಂಗು ಅಥವಾ ಒಂದೂವರೆ ತಿಂಗಳು, ಒಂದು 2 ಮಂತ್ಸ್ ಆ ಸ್ಕೆಡ್ಯೂಲ್ ಮುಗಿದೋಗುತ್ತೆ. ಬಟ್ 11 ತಿಂಗಳಿಂದ ಸತತವಾಗಿ ಮಾಡಿಕೊಂಡು ಬಂದ ಧಾರಾವಾಹಿಗೋಸ್ಕರ ಇಂಥ ಒಂದು ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ ದೀಪಕ್ ಅಂದರೆ, ನಿಮ್ಮೆಲ್ಲರ ಪ್ರೋತ್ಸಾಹ ಆಶೀರ್ವಾದ ಎಲ್ಲವೂ ಈ ಮಗು ಮೇಲೆ ಇರಬೇಕು ಅನ್ನೋದು ನನ್ನ ಕಾಳಜಿ ಖಂಡಿತ. ಯಾಕೆಂದರೆ ಈಗಲೂ ಕೂಡ ಈ ಕ್ಷಣನೂ ಕೂಡ ದಿವಸಕ್ಕೆ ಒಂದೇ ಹೊತ್ತು ಊಟ ಮಾಡ್ತಾ ಇರೋದು, ಅದು ನಮಗೆ ಪ್ರತಿ ದಿವಸ ಸೆಟ್ಟಿಗೆ ಬಂದಾಗಲೆಲ್ಲ ನನಗೆ ಅವನು ನೋಡಿದಾಗ ತುಂಬ ಒಂಥರ ಖುಷಿ ಅನಿಸುತ್ತೆ. ಯಾಕೆಂದರೆ ಒಂದು ಪ್ರಾಜೆಕ್ಟ್ ಹಿಟ್ ಆಗಬೇಕಾದ್ರೆ ನಾವೇನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ಹಿಂಗೇನೋ ಮಾಡಬೇಕು ಅಂದಾಗ ಅದು ದೃಢವಾಗಿ ಮಾಡಬೇಕು. ಅವನು ದೀಪಕ್ ಮಾಡ್ತಿದ್ದಾನೆ, ನಿಜವಾಗ್ಲೂ ಹೆಮ್ಮೆ ಪಡೋ ವಿಷಯ. ಅದಕ್ಕೆ ನಾನು ಹೇಳೋದು, ತಪ್ಪದೇ ಮರಿದ ಹಾಗೆ ಎಲ್ಲರೂ 6 ಗಂಟೆಗೆ ನಮ್ಮ ಪ್ರೀತಿಯ ನಿಮ್ಮ ಪ್ರೀತಿಯ ಕೂಸು ದಾಸಪುರಂದರನ್ನು ಮರೆಯೋದನ್ನೇ ಮರೀದೆ ನೋಡಿ ನೀವೆಲ್ಲರೂ. ಆಗ ಇಷ್ಟು ಕಷ್ಟಪಟ್ಟಿದ್ದಕ್ಕೂ ನಮ್ಮೆಲ್ರಿಗೂ ಒಂದು ಸಾರ್ಥಕತೆ ಸಿಗುತ್ತೆ. ಜೊತೆಗೆ ನನ್ನ ಮುದ್ದು ಮೊಮ್ಮಗನಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಹರಿಕೆ ಆಶೀರ್ವಾದ ಖಂಡಿತ ಇರಬೇಕು. ಅವನು ಮತ್ತಷ್ಟು ಬೆಳೆಯೋದಕ್ಕೆ ನಿಮ್ಮ ಸಹಕಾರ ಖಂಡಿತ ಬೇಕು. ನಮ್ಮಜ್ಜಿ ಇಷ್ಟೊಂದು ಮಾತಾಡ್ಬಿಟ್ಟಿದ್ದಾರೆ ನನ್ನ ಬಗ್ಗೆ, ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಪರವಾಗಿ ಧಾರಾವಾಹಿನ ನೀವೆಲ್ಲ ನೋಡಿ ಸಂತೋಷ ಪಡಿ, ನಿಮ್ಮ ಅನಿಸಿಕೆಗಳನ್ನು ನಮ್ಮೆಲ್ಲರಿಗೂ ತಿಳಿಸಿ. ನಾವಂತೂ ಅತಿ ಉತ್ಸಾಹದಿಂದ ನಿಮಗೆ ಈ ಧಾರಾವಾಹಿನ ತಂದುಕೊಡೋದ್ರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಧನ್ಯವಾದಗಳು.